ಚಡಚಣ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ ವೈದ್ಯರಿಲ್ಲದೆ ತಾಲೂಕು ಆಸ್ಪತ್ರೆ ಖಾಲಿ ಖಾಲಿಯಾಗಿದ್ದು ರೋಗಿಗಳು ಬಾಣಂತಿಯರು ಪರದಾಡುವಂತಾಗಿದೆ ಚಡಚಣ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 45ಕ್ಕೂ ಹೆಚ್ಚು ಸಿಬ್ಬಂದಿ ಹಾಗೂ 3 ಜನ ವೈದ್ಯರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಂದು ಬೆಳಗ್ಗೆ 10:30ರಿಂದ 1:30ರವರೆಗಾದರೂ ಬೆರಳು ಎಣಿಕೆಯಷ್ಟು ವೈದ್ಯರು ಹಾಜರಾಗಿದ್ದರು ಚಡಚಣ ತಾಲೂಕು ಕೇಂದ್ರ ಆದ ಹಿನ್ನೆಲೆಯಲ್ಲಿ 3 ಜನ ವೈದ್ಯರು ನೇಮಕ ಮಾಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಇಂದು ಯಾವೊಬ್ಬ ವೈದ್ಯರು ಇಲ್ಲದೆ ರೋಗಿಗಳಿಗೆ ಚಿಕಿತ್ಸೆ ಸಿಗದೆ ಪರದಾಡುವಂತಾಗಿದೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಚಡಚಣ ತಾಲೂಕಿನ 16 ಗ್ರಾಮದ ರೋಗಿಗಳು ಕಾದು ಸುಸ್ಸಾಗಿ ಯಾವೊಬ್ಬ ವೈದ್ಯರು ಬರದೆ ಖಾಸಗಿ ಆಸ್ಪತ್ರೆ ಮೊರೆ ಹೋಗುವ ಪರಿಸ್ಥಿತಿ ಅನಿವಾರ್ಯವಾಯಿತು ಚಡಚಣ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸರಿಯಾಗಿ ಸಿಬ್ಬಂದಿಗಳು ಹಾಗೂ ವೈದ್ಯರು ಕೆಲಸ ನಿರ್ವಹಿಸುತ್ತಿಲ್ಲ ಅವರ ಮನಸ್ಸಿಗೆ ಬಂದಂತೆ ಬರುತ್ತಿದ್ದಾರೆ ಆದ್ದರಿಂದ ಬಡ ರೋಗಿಗಳಿಗೆ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆ ಅಲೆದಾಟ ತಪ್ಪುತ್ತಿಲ್ಲ ತಕ್ಷಣವೇ ಜಿಲ್ಲಾಧಿಕಾರಿಗಳು ಕ್ರಮವಹಿಸಬೇಕೆಂದು ಚಡಚಣ ಗ್ರಾಮದ ಹುಡುಗರು ತಂಡ ಆಗ್ರಹಿಸಿದರು ತಂಡದ ಕಾರ್ಯಕರ್ತರಾದ ಅಮಿತ್ ಯಳಮಲಿ ಅಜಿತ್ ದೇವರೋಳ್ದೇರವರು ಕೆದರಿ ಸಾಳುಂಕೆ ಸುನಿಲ್ ಕ್ಷತ್ರಿ ಅನಿಲ್ ಸಾಳುಂಕೆ ವಿಕಾಸ್ ಮಲ್ಲಾಡಿ ಇತರರಿದ್ದರು ಹಾಸ್ಪಿಟಲ್ ಕರ್ಕೊಂಡು ಬಂದ್ರೆ ಹಾಸ್ಪಿಟಲ್ ಯಾರೂ ಇಲ್ಲ ಹೆಸರು ಬರ್ಸಿದ್ದೀನಿ ತೋರಿಸ್ಬೇಕಂದ್ರೆ ಒಬ್ರು ಡಾಕ್ಟರ್ಸ್ ಇಲ್ಲ ಈಗ ಅರ್ಜೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಈಗ ಇಂಥ ಕಂಡೀಷನ್ ಎಲ್ಲ ನಾವು ಯಾರಾದ್ರೂ ಮನೆಯಲ್ಲಿ ಏನಾದ್ರು ತೊಂದರೆ ಆದ್ರೆ ನಮಗೆಲ್ಲ ಊರಲ್ಲಿ ಯಾರಿಗೂ ಕೂಡ ತೊಂದರೆ ಆದ್ರೆ ಕರ್ಕೊಂಡು ಬಂದ್ರೆ ಇಂಥ ಟೈಮಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಯಾವುದೇ ರೀತಿ ಫೆಸಿಲಿಟಿ ಸಿಗ್ತಾ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ಏನಾದರೂ ಕೇಳ್ಕೋಬಹುದು ನಮಸ್ಕಾರ ಇವತ್ತು ನಾವು ಸಂಜೆ ಆರೋಗ್ಯ ಸ್ಪೆಷಲ್ ಆಸ್ಪತ್ರೆಗೆ ಬಂದಿದ್ದೀವಿ ಬೆಳಗ್ಗೆ 10 ಗಂಟೆಯಿಂದ ಸುಮಾರು ಟೈಮ್ ಇವಾಗ ಒಂದೊಂದೂರಿ ಆದ್ರೂ ಯಾವ್ದ ಹತ್ರ ಯಾವ್ದು ಡಾಕ್ಟರ್ಸ್ಗಳಿಲ್ಲ ಸುಮಾರು ನಮ್ಮ ಕಡೆ ಮುಂದೆ ಒಂದು 15-20 ಪೇಷಂಟ್ ವಾಪಸ್ ಹೊಳೆಯುವವರು ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಆಗಿಲ್ಲ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಯಾವ್ದಾರು ಜವಾಬ್ದಾರ ಅಂದ್ರೆ ಯಾರೂ ಇಲ್ಲ ಒಬ್ಬ ನಮ್ಮ ಸರ್ ತಾಲೂಕು ಹಾಸ್ಪಿಟಲ್ ಅದು ಇಂಥ ತಾಲೂಕು ಹಾಸ್ಪಿಟಲ್ ಒಳಗೆ ಒಬ್ಬ ಡಾಕ್ಟರ್ ಸರ್ ಬೇಕೇ ಬೇಕು ಒಬ್ಬ ಡಾಕ್ಟರ್ಸ್ ಇಲ್ಲ ಟೋಟಲ್ ಆಗಿ 50 ಜನ ಸ್ಟಾಪ್ ಐತಿ ಬದ್ದಿಲ್ಲಿ ಬಟ್ ಇರೋದು ಎಲ್ಲಕ್ಕೂ 11 ಜನ ಅಷ್ಟೇ ಸ್ಟಾಪ್ ಅದ ರೀ ಸೊ ಹೀಗಾಗಿ ಮುಂದೆ ಹಿಂಗೆ ಆದ್ರೆ ಇದಕ್ಕೆ ಹೊಣೆಗಾರ್ರಿ ಯಾರು ಬಡವರು ಇರ್ತಾರೆ ಹೊರತು ಕೊಟ್ಟಿರಂಗಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಬಂದಿರ್ತಾರೆ ಬರೋದೇ ಮತ್ತೆ ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಇಲ್ಲ ಯಾವ ತರ ಅವ್ರಿಗೆ ಡಾಕ್ಟರ್ಸ್ ಹೋಗಿಲ್ಲ ಅಂದ್ರೆ ಅವ್ರಿಗೆ ಹೋಗ್ಬೇಕು ಅಷ್ಟೇ ನಮಗೆ